ಅಚ್ಯುತರಾಜ್ ಅಂತೇಳಿ ಇಂಗ್ಲವಾಡಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಈಗ ಬನ್ನೇರಘಟ್ಟ ಗ್ರಾಮ ಪಂಚಾಯಿತಿಯ ಶ್ರೀಮತಿ ಜಯಶ್ರೀ ಅಚ್ಯುತರಾಜ್ ಅಂತೇಳಿ ನಮ್ಮ ಮಿಸ್ಸಸ್ ಅವರು ಜಿಲ್ಲಾ ಪಂಚಾಯಿತಿ ಸದಸ್ಯರು. ಮೊದಲನೇದಾಗಿ ಕನಕ ಜಯಂತಿಯ ಹಾಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಾವು ಬನ್ನೇರಘಟ್ಟ ನಗರ ಜಿಲ್ಲಾ ಪಂಚಾಯಿತಿ 21 ಜನ ನಾವು ಕಾಂಗ್ರೆಸ್ ಬಲ ಹೊಂದಿತ್ತು, 50 ಜನ ಒಟ್ಟು, ಅದರಲ್ಲಿ 23 ಜನ ಬಿ ಜೆ ಪಿ, 5 ಜನ ಜೆ ಡಿ ಎಸ್. ಹಾಗಾಗಿ ಅವರು ಜೆ ಡಿ ಎಸ್ ಅವರು ಬಿ ಜೆ ಪಿಗೆ ಸಪೋರ್ಟ್ ಕೊಟ್ಟರು, ಹಾಗಾಗಿ ಬಿ ಜೆ ಪಿ ಅಧ್ಯಕ್ಷರಾಗಿದ್ದಾರೆ. ಅಧ್ಯಕ್ಷರಾದ ನಂತರ ಒಂದೇ ಒಂದು ಮೀಟಿಂಗು 9 ತಿಂಗಳಾಯಿತು, ಒಂದು ಮೀಟಿಂಗ್ ಮಾಡಿದ್ದಾರೆ. ಅದು ಒಂದು ಮೀಟಿಂಗ್ ಪೂರ್ಣವಾಗಿ ಮೀಟಿಂಗ್ ಮಾಡಲಿಲ್ಲ, ಅವರು ಅರ್ಧ ಮೀಟಿಂಗ್ ಆಯಿತು. ಯಾವುದೇ ಕಾಮಗಾರಿ ಅನುಮೋದನೆ ಆಗಲಿಲ್ಲ. ಬರೀ ಅವರು ಮೊನ್ನೆ ಏನು ನರೇಂದ್ರ ಮೋದಿ ಅವರ ಶೈಲಿನ ಬಳಸ್ಕೊಂಡು ನರೇಂದ್ರ ಮೋದಿ ಅವರ ಹಾದಿನಲ್ಲಿ ಹೋಗ್ತಾ ಇದ್ದಾರೆ ಅಧ್ಯಕ್ಷರು. ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಮುನಿರಾಜರವರು ಒಳ್ಳೆ ಡ್ರೆಸ್ ಹಾಕ್ತಾರೆ, ಒಳ್ಳೆ ಶೂಟ್ ಹಾಕ್ತಾರೆ, ಆ ಶೈಲಿನಲ್ಲಿ ಹೋಗ್ತಾ ಇದ್ದಾರೆ. ಏನಾಗ್ತಾ ಇದೆ ನಮ್ಮ ನಗರ ಜಿಲ್ಲಾ ಪಂಚಾಯಿತಿ ಅಂತೇಳಿ ನಮಗೇ ಬೇಜಾರಾಗಿದೆ. 9 ತಿಂಗಳಾಯಿತು ಗೆದ್ದು, ಇದುವರೆಗೂ ಯಾವುದೇ ಕಾಮಗಾರಿನ ಒಂದು ಕಾಮಗಾರಿನೂ ಸಹ ಜಿಲ್ಲಾ ಪಂಚಾಯಿತಿ ಆಪ್ತಿಯಿಂದ ಇವತ್ತಿಗೂ 100 ರೂಪಾಯಿ ಕೆಲಸ ಅಂತೇಳಿ ಅನುದಾನನ ಬಿಡುಗಡೆ ಮಾಡಲಿಲ್ಲ, ಕೆಲಸ ಮಾಡಲಿಕ್ಕೂ ಆಗಲಿಲ್ಲ. ಕಾರಣ ಸರ್ಕಾರ ಕಾಂಗ್ರೆಸ್ ಇದೆ, ನಮ್ಮ ಸಪೋರ್ಟ್ ಆದರೂ ತೊಗೊಂಡ್ರೆ ನಾವು ಮುಖ್ಯಮಂತ್ರಿ ಹತ್ರ ಹೋಗೋಣ ಅಂತ ಹೇಳಿದ್ವಿ, ಅದಕ್ಕೂ ಸ್ಪಂದಿಸಲಿಲ್ಲ ಅವರು. ಎಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ನಲ್ಲಿ ಅವ್ರ ಹತ್ರ ಅನುದಾನ ತೊಗೊಂಬಂದು ಕೆಲಸ ಮಾಡಿದ್ರೆ ಅವ್ರಿಗೆ ಹೋಗ್ತದೋ ಅಂತೇಳಿ ಭಾಳ ನೀಟಾಗಿ ಭಾಳ ಈ ಏನು ಈ ಟೆಕ್ನಾಲಜಿನ ಬಳಸ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಅಧ್ಯಕ್ಷರು. ಟೆಕ್ನಾಲಜಿ ಬಳಸ್ಕೊಂಡು ಹೋದರೆ ಹೊಟ್ಟೆ ತುಂಬಲ್ಲ. ಅಧ್ಯಕ್ಷರಿಗೆ ಸಾಕಷ್ಟು ಹೇಳ್ತಾ ಇದ್ರು, ಸಮಸ್ಯೆನ ಪರಿಹಾರ ಮಾಡೋದಕ್ಕೆ ಕೆಲಸ ಮಾಡಬೇಕಾಗ್ತದೆ, ಆ ನಿಟ್ಟಿನಲ್ಲಿ ಹೋಗಪ್ಪ ನೀನು ಟೆಕ್ನಾಲಜಿ ಬಳಸ್ಬೇಡ ಅಂತ ಹೇಳ್ತಾ ಇದ್ದೆ. ಅವ್ರು ಟೆಕ್ನಾಲಜಿನಲ್ಲೇ ಹೋಗ್ತಾ ಇದ್ದಾರೆ. ಚರ್ಚೆ ಮಾಡಿದ್ದೀರಾ? ಖಂಡಿತವಾಗ್ಲೂ ಸ್ಟ್ರೈಕು ಮಾಡಿದ್ದೀವಿ ನಗರ ಜಿಲ್ಲಾ ಪಂಚಾಯಿತಿ ಹತ್ರ. ನಾವು ಎಲ್ಲ ಕಾಂಗ್ರೆಸ್ ವತಿಯಿಂದ ಸ್ಟ್ರೈಕ್ ಸಹ ಮಾಡಿದ್ದೀವಿ. ಕಾಂಗ್ರೆಸ್ ಜಿಲ್ಲಾ ಪಂಚಾಯಿತಿ ಆಫೀಸ್ ಮುಂಭಾಗನೇ ಸ್ಟ್ರೈಕ್ ಮಾಡಿದ್ದೀವಿ. ಮೀಡಿಯಾದವ್ರನ್ನ ಕರೆದು ಮೀಡಿಯಾ ಕೊಟ್ಟು ಇವ್ರು ಮಾಡ್ತಾರೆ ಸರಿ ಇಲ್ಲ ಅಂತೇಳಿ ಸ್ಟ್ರೈಕ್ ಮಾಡಿದ್ದೀವಿ. ನಾವು ಆಲ್ರೆಡಿ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ನಾವು ನಗರ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಗೆ ತಮ್ಮ ವಿಶೇಷವಾದ ಅನುದಾನವನ್ನು ಕೊಡಬೇಕು ಅಂತೇಳಿ 21 ಜನ ಸಹ ಕೇಳಿದ್ದೀವಿ, ಬೇಡಿಕೆ ಇಟ್ಟಿದ್ದೀವಿ. ಮೊನ್ನೆ ಡಿ ಕೆ ಸುರೇಶ್ ಅಣ್ಣವರು, ರಾಮಲಿಂಗಾರೆಡ್ಡಿ ಅವರು, ಜೊತೆಗೆ ಎಮ್ ಎಲ್ ಸಿ ನಾರಾಯಣ ಸ್ವಾಮಿ ಅಣ್ಣವರು ನಮ್ಮನ್ನು ಬೆನ್ನು ಕಟ್ಕೊಂಡು, ಎಸ್ ಟಿ ಸೋಮಶೇಖರ್ ಅವರು ನೇತೃತ್ವವನ್ನು ವಹಿಸಿ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದರು ಅಂದ್ಕೊಂಡು, ತದನಂತರ ಎಲ್ಲ ನಗರ ಜಿಲ್ಲಾ ಪಂಚಾಯಿತಿ ಏನೀಗ ಆಯ್ಕೆ ಆಗಿ ಬಂದಿರೋಂಥವ್ರು ಎಲ್ಲ ವಿದ್ಯಾವಂತರೇ ಆಗಿದ್ದಾರೆ, ಭಾಳ ಅನುಭವಿ ರಾಜಕಾರಣಿಗಳಿದ್ದಾರೆ. ಹನುಮಂತಣ್ಣ ಅಂತೇಳಿ ಅವ್ರನ್ನ ಪ್ರೆಸಿಡೆಂಟ್ ಮಾಡೋಕ್ಕೆ ಹೊರಟಿದ್ರು, ಭಾಳ ಉತ್ಸುಕವಾದಂಥ ವ್ಯಕ್ತಿ, ಮೂರನೇ ಬಾರಿ ಆಯ್ಕೆ ಆಗಿರೋಂಥ ಚೋಳನಾಯ್ಕನಹಳ್ಳಿ ಹನುಮಂತಣ್ಣ ಅವರು. ಅವರ ಮಾರ್ಗದರ್ಶನದಲ್ಲಿ ನಮ್ಮ ವೆಂಕಟೇಶ್ ಅಂತೇಳಿ ಚೊಕ್ಸಂದ್ರ ಯಲಂಕ ಅವರು ಸಹ ಆಲ್ರೆಡಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡೋ ಇದರಲ್ಲಿದ್ದೀವಿ. ಈಗ ಜನತೆಗೆ ಭಾಳ ಸಂಕಷ್ಟದ ಪರಿಸ್ಥಿತಿಯನ್ನು ಮೊನ್ನೆ ನರೇಂದ್ರ ಮೋದಿ ಅವರು ಒದಗಿಸ್ಕೊಟ್ಟಿದ್ದಾರೆ. ನಿಜವಾಗ್ಲೂ ಇವತ್ತು ನಮ್ಮ ದೇಶ ನೋಡೋದಾದರೆ ನಮ್ಮ ಜನಕ್ಕೆ ಕರೆಕ್ಟಾಗಿ ಯೋಚನೆ ಮಾಡೋಂಥ ಮನಸ್ಥಿತಿ ಇದ್ದರೆ, ಇವತ್ತು ಏನು ನಡೀತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋದಾದರೆ ನಮ್ಮ ದೇಶ ಇನ್ನೂ ಮುಂದುವರೆದಿಲ್ಲ. ನಮ್ಮ ದೇಶ ಮುಂದುವರಿಬೇಕಾದ್ರೆ ಅಮೇರಿಕ ರೀತಿಯಲ್ಲಿ ಏನಾದರೂ ಆದರೆ, ಆ ಮಾದರಿನಲ್ಲಿ ಏನಾದರೂ ಮಾಡಿದ್ರೆ ಮಾತ್ರ ನಾವು ಮುಂದುವರಿಬೋದು. 50% ಇವತ್ತು ಯುವ ವಿದ್ಯಾರ್ಥಿಗಳು, ಸಾಕಷ್ಟು ಜನ ಏನೋ ಸಾಕಷ್ಟು ವಿದ್ಯಾರ್ಥಿಗಳು, ಒಳ್ಳೆಯ ಪ್ರಜ್ಞಾವಂತರು, ವಿದ್ಯಾವಂತರು ಯುವಕರು ನಿರುದ್ಯೋಗಿಗಳಾಗಿದ್ದಾರೆ. ಫಸ್ಟ್ ಅವ್ರಿಗೆ ಕೆಲಸ ಕೊಡ್ರಿ ನೀವು. ಬರೀ ಮಾತಲ್ಲಿ ಹೊಟ್ಟೆ ತುಂಬಲ್ಲ ಸ್ವಾಮಿ, ಬರೀ ಮಾತಾಡಿದ್ರೆ ಹೊಟ್ಟೆ ತುಂಬಲ್ಲ. ಬರೀ ನಾನು ಟೆಕ್ನಾಲಜಿನ ಯೂಸ್ ಮಾಡಿದ್ರೆ, ಬರೀ ಪೆನ್ನು ಕಂಪ್ಯೂಟರ್ ಮುಂದೆ ಕೂತ್ಕೊಂಡ್ರೆ ಕೆಲಸ ಆಗಲ್ಲ. ಇವತ್ತೊಂದು ಕಂಪ್ನಿಗಳು ಬರಬೇಕು, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಆಗಬೇಕು, ಸಾಫ್ಟ್ವೇರ್ ಕಂಪ್ನಿಗಳಾಗಬೇಕು. ಇದೆಲ್ಲ ಆದಾಗ ಈ ರಾಜ್ಯ ಮುಂದುವರಿತೈತೆ. ಏನು ಹಿಂದೆ ರಾಜೀವ್ ಗಾಂಧಿ ಅವ್ರು ಕಂಡಂಥ ಕನಸು ಸಾಕಷ್ಟು ಜನ ಮೊನ್ನೆ ಟಿ ವಿನಲ್ಲಿ ನೋಡ್ತಾ ಇದ್ದೆ, ನಾನು ನೋಡಿದೆ, ಸಾಕಷ್ಟು ಜನ ಹೇಳ್ತಾರೆ ಓ ನರೇಂದ್ರ ಮೋದಿ ಅವ್ರು ಮಾಡಿದ್ದು ಭಾಳ ಒಳ್ಳೇದು ಅಂತ. ಯಾರಿಗೆ ಒಳ್ಳೇದಾಯಿತು? ಸಾಮಾನ್ಯ ಜನ ಯಾರು ಬ್ಯಾಂಕ್ ಹತ್ರ ಕಾಯ್ಕೊಂಡಿದ್ದಾರೆ? ಸಾಮಾನ್ಯ ಜನ ನೀವೆಲ್ಲಾದರೂ ನೋಡ್ಕೊಂಬನ್ನಿ, ನೀವು ಪತ್ರಕರ್ತರು, ಮೀಡಿಯಾದವರು, ಇವತ್ತು ನಿಜವಾಗ್ಲೂ ಬೇಜಾರು ಮಾಡ್ಕೊಂಬಿಡಿ, ಮೀಡಿಯಾದವರು ನರೇಂದ್ರ ಮೋದಿ ಅವ್ರನ್ನ ಹೈಲೈಟ್ ಮಾಡ್ತೀರಾ. ಒಂದು ಮದುವೆ ಮಾಡಬೇಕು, ಸಾಕಷ್ಟು ಜನ ಸೂಸೈಡ್ ಮಾಡಿಕೊಂಡ್ರು, 45 ಜನ ಸತ್ತರು, ಕಾಣಿಸ್ತಾ ಇಲ್ವಾ? ಯಾಕೆ ಅದ್ರ ಹಿನ್ನೆಲೆ ಏನು? ಹುಡುಕ್ರಿ ಯಾಕೆ ಯಾಕೆ ಸತ್ತರು ಸ್ವಾಮಿ. ಸಾಕಷ್ಟು ಜನದ ಹತ್ರ
ನೀವು ಏನು ಹೇಳಿದ್ರೆ ಕಪ್ಪುವಣ ತರ್ತೀನಿ ಅಂತ. ಎಲ್ಲಿ ಕಪ್ಪುವಣ ತಂದಿದ್ದು ನೀವು? ಯಾವ್ದು ಕಪ್ಪುವಣ ಈ ರಾಜ್ಯದಲ್ಲಿ ಈ ಜನತೆ ಹತ್ರ? ಯಾರೋ ಇವತ್ತು ನನ್ನ ಭಾಗ ಜಿಲ್ಲಾ ಪಂಚಾಯತಿ ಇವತ್ತು ಬನ್ನರ್ಘಟ್ಟ ಅಕ್ಕಿ ಪಿಕ್ಕಿ ಕಾಲೋನಿ ಅಂತ ಬೆಡ್ದಿಂದೆ ಭಿಕ್ಷಾ ಬೇಡ 6-7 ಲಕ್ಷ ಸಂಪಾದನೆ ಮಾಡ್ಕೊಂಡಿದ್ರೆ ಅವ್ಳು ದುಡ್ಡನ್ನು ತಗೊಂಡೋಗಿ ಬ್ಯಾಂಕ್ ಹತ್ರ ಹೋಗ್ತಾಳೆ, ಹಾಕ್ಸ್ಕೊಳ್ಳಲ್ಲ, ಅವ್ಳದ್ದು ಅಕೌಂಟ್ ಇಲ್ಲ. ಏನು ಮಾಡಬೇಕು? ಆ ದುಡ್ಡಲ್ಲಿ ಅವಳು ಸುಟ್ಕೊಂಡು ಸತೋಗ್ಬೇಕಷ್ಟೇ. ಅವಳು ಆ ದುಡ್ಡನ್ನು ಬೆಂಕಿ ಇಟ್ಕೊಂಡು ಅವಳು ಆ ದುಡ್ಡಲ್ಲಿ ಮಲ್ಕೊಂಡು ಸತೋಗ್ಬೇಕಷ್ಟೇ. ಅವತ್ತು ಇದಕ್ಕೆ ಪರಿಹಾರ ಆಯ್ತು, ಅವಳು ಅಕೌಂಟ್ ಮಾಡ್ತಾಳೆ 2.5 ಲಕ್ಷ ಅವಳಿಗೆ ಲಿಮಿಟ್ಟು. ಪ್ಯಾನ್ ಕಾರ್ಡ್ ಇದೆಯಾ? ಇಲ್ಲ. ಅವಳು ಪ್ಯಾನ್ ಕಾರ್ಡ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಇದನ್ನು ಟೆಕ್ನಾಲಜಿ ರೈತರ ಬಗ್ಗೆ ನೀವು ಕಾಳಜಿ ತಗೊಂಡು, ಸಾಮಾನ್ಯ ಜನದ ಬಗ್ಗೆ ಕಾಳಜಿ ತಗೊಂಡು, ವಿದ್ಯಾವಂತರ ಬಗ್ಗೆ ಕಾಳಜಿ ತಗೊಂಡು, ವಿದ್ಯಾವಂತರ ಯುವಕರಿಗೆ ಕೆಲಸ ಕೊಟ್ಟು ಈ ರಾಜ್ಯನ ಮುನ್ನಡೆಸಿ ಮುಂದಿನ ದಿವಸದಲ್ಲಿ ನಿಮ್ಮ ಟೆಕ್ನಾಲಜಿನ ಯೂಸ್ ಮಾಡಿ. ಯಾವತ್ತು ಯೂಸ್ ಆಗ್ತದೆ ನಿಮ್ಮ ಟೆಕ್ನಾಲಜಿ? ಇವತ್ತು ಯೂಸ್ ಆಗೋಲ್ಲ ನಿಮ್ಮ ಟೆಕ್ನಾಲಜಿ. ನಿಮ್ಮ ಟೆಕ್ನಾಲಜಿ ಯೂಸ್ ಆಗೋದು ಯಾವತ್ತೇಳಿ? ನಾವೆಲ್ಲ ವಿದ್ಯಾವಂತರಾಗಬೇಕು, ನಾವೆಲ್ಲ ಕೆಲಸ ಮಾಡೋರಾಗಬೇಕು. ನಮ್ಮನೇನ ಉದ್ಧಾರ ನಮ್ಮನೆ ಫಸ್ಟು, ನಮ್ಮನೆ ನಾನು ಉದ್ಧಾರ ಮಾಡಿಕೊಂಡ್ರೆ ಈ ರಾಜ್ಯನ ಉದ್ಧಾರ ಮಾಡ್ತೀನಿ, ಪಕ್ಕದವ್ರನ್ನ ಉದ್ಧಾರ ಮಾಡ್ತೀನಿ, ಈ ಸಮಾಜನ ಉದ್ಧಾರ ಮಾಡ್ತೀನಿ. ಅದು ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ. ಇವತ್ತು ನೀವು ಮಾಡಿರೋಂಥದ್ದು ನಾವು ಒಪ್ಕೊಳ್ಳೋಣ. ಕಪ್ಪುವಣ ನೀವೇನು ಹೇಳಿದ್ರಿ? ಕಪ್ಪುವಣ ತರ್ತೀವಿ, ಸ್ವಿಸ್ ಬ್ಯಾಂಕಲ್ಲಿರೋ ತರ್ತೀವಿ. ಸ್ವಿಸ್ ಬ್ಯಾಂಕಲ್ಲಿರೋ ಸೀಸ್ ಆಯಿತು, ಅವ್ರಿಗೆ ಅದು ಬೇಕಾಗಿಲ್ಲ. ಯಾರಿಗೆ? ಏನಿವತ್ತು ನೀವು ಇಂಡಸ್ಟ್ರೀಸ್ ಇದ್ದೀರಾ, ದೊಡ್ಡ ದೊಡ್ಡ ಕೋಟ್ಯಾಧಿಪತಿಗಳು ಕರೋಡ್ಪತಿಗಳಿದ್ದೀರಾ, ಅವ್ರಿಗೆ ಬೇಕಾಗಿಲ್ಲ ಆ ದುಡ್ಡು. ಆ ದುಡ್ಡು ಸಾಕು, ಅಲ್ಲಿ ಸೀಸ್ ಆಯಿತು, ಓಕೆ ಒಪ್ಕೊಳ್ಳೋಣ. ನೀವು ಇವತ್ತು ಮಾಡಿದಲ್ಲ ಹೊಸ ಪರ್ಮಿಟ್, ಆ ಹೊಸ ಪರ್ಮಿಟ್ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು. ಆ ಹೊಸ ಪರ್ಮಿಟ್ ಯಾರಿಗೆ? ಕೋಟ್ಯಾಂತರ ರೂಪಾಯಿ ಇರೋರು 50 ಬ್ಯಾಂಕ್ ಮ್ಯಾನೇಜರ್ಗಳಿಗೆ, ಬ್ಯಾಂಕ್ ಅವ್ರಿಗೆ ನೀವು ಮಾಡ್ತಾ ಇರೋದು ಅನುಕೂಲ ಅಷ್ಟೇ. 50% 35% 1 ಕೋಟಿಗೆ 35 ಲಕ್ಷ, 1 ಕೋಟಿಗೆ 35 ಲಕ್ಷ ಅಂದರೆ 65 ಲಕ್ಷ ಆರಾಮಾಗಿ ತಗೊತಾನೆ ಅವನು. ಯಾರೋ ದುಡ್ಡಿರೋನು, ದುಡ್ಡಿಲ್ದೇ ಅಂತ ಏನು ಮಾಡ್ತಾನೆ ಅವ್ನು? ಭಿಕ್ಷಾ ಬೇಡಿ ಈಗ ಹೇಳ್ದಲ್ಲ, ಈಗ ಭಿಕ್ಷಾ ಬೇಡಿ ಬೇಡಿರೋಳು ಆ ದುಡ್ಡನ್ನ, ಏ ನೀನು 35 ಲಕ್ಷ ಒಂದು 10 ಲಕ್ಷಕ್ಕೆ 3.5 ಲಕ್ಷ ಹೋಯ್ತದೆ ಅಂದರೆ ಏನಕ್ಕಪ್ಪ ಅಂತಾಳೆ. ಗೊತ್ತಿಲ್ಲ ಅಮ್ಮ, ಏ ನಾನೇ ಕೊಡ್ಬೇಕು, ನನ್ನ ದುಡ್ಡು ನನ್ನ ಹತ್ರ ಇರಲಿ ಅಂತಾಳೆ. ಸರ್, ರೈತರು ಸಾಕಷ್ಟು ಜನ ಹೆಣ್ಮಕ್ಳು ಕಷ್ಟಕರವಾದ ದಿನಗಳಿದ್ದಾವೆ, ಕಷ್ಟಕರವಾಗಿ ಸಂಪಾದನೆ ಮಾಡಿದ್ದಾರೆ, ಕಷ್ಟಕರವಾಗಿ ಅವರೆಲ್ಲ ಒಂದು 10 ಲಕ್ಷ 5 ಲಕ್ಷ ಕೂಡಿ ಇಟ್ಕೊಂಡಿರ್ತಾರೆ. ಇವತ್ತು ನಿಮ್ಮ ಟೆಕ್ನಾಲಜಿ ಒಪ್ಕೊಳ್ಳೋಣ. ನಿಮ್ಮ ಟೆಕ್ನಾಲಜಿ ಇದಕ್ಕಲ್ಲ, ನಿಮ್ಮ ಟೆಕ್ನಾಲಜಿ ಫಸ್ಟು ನಮ್ಮನ್ನೆಲ್ಲ, ನಮ್ಮ ರೈತರು ಏನಿದ್ದಾರೆ, ನಮ್ಮ ವಿದ್ಯಾವಂತರು ಏನಿದ್ದಾರೆ, ಪ್ರಜ್ಞಾವಂತರು ಏನಿದ್ದಾರೆ. ಸಾಕಷ್ಟು ಜನ ಇನ್ನೆರಡು ದಿನ ಹೋದರೆ ಮೆಂಟ್ಲಾಗಿ ಹೋಗ್ತಾರೆ, ಓದಿ 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 ಸಾಕಾಗಿ ಇವತ್ತು ಅವ್ರ ಕೆಲಸಗಳಿಲ್ಲ. ಕೊಡಿ ಅವ್ರಿಗೆ ಉದ್ಯೋಗ, ಸೃಷ್ಟಿ ಮಾಡಿರಿ. ಉದ್ಯೋಗನ ಸೃಷ್ಟಿ ಮಾಡಿಲ್ವಲ್ಲ ನೀವು? ಯಾರೋ ಹೋಯ್ತೀರ ವಿಜಯ ಮಲ್ಲಿ ಏನೋ ಸಾಲ ಮನ್ನಾ ಮಾಡ್ತೀರಾ, ಯಾವುದೋ ಬಿರ್ಲಾ ಆದಿತ್ಯ ಏನು ಸ್ವಾಮಿ ಇದು? ನೀವು ಮಾಡೋಂಥದ್ದು ರೈತರಿಗೆ ಸಾಲ ಮನ್ನಾ ಮಾಡ್ರಿ, ಸಾವಿರಾರು ಜನ ಸಾಯ್ತಾವ್ರೆ, ಸಾವಿರಾರು ಜನಕ್ಕೆ ತೊಂದರೆ ಆಗಿದೆ, ಅವ್ರನ್ನ ನೀಗಿಸ್ರಿ ಅಂತ ಹೇಳಿದ್ರೆ ನೀವು ಹೋಗಿ ಉದ್ಯಮಿಗಳನ್ನ, ನೀವು ಉದ್ಯಮಿಗಳು ಚಾಪೆ ಹಾಕ್ಬಿಟ್ಟು ನೀವು ಅವ್ರನ್ನ ಸಾಲ ಮನ್ನಾ ಮಾಡಿಬಿಟ್ಟು ಅವ್ರ ಕಡೆಯಿಂದ ನೀವೇನು ಭತ್ಯ ಬೇಕಾ ಭತ್ಯ ಮಾಡಿಕೊಂಡು ಇದಾ ನೀವು ಮಾಡ್ತಾರಂಥದ್ದು? ಇದು ಸರಿನಾ? ಇದು ಸಾರ್ವಜನಿಕರು ಇದ್ರ ಬಗ್ಗೆ ಹೇಳ್ರಿ. ಯಾರ್ಯಾರೋ ಪೇಪರ್ ಓದ್ತೀವಿ, ಏ ಭಾಳ ಒಳ್ಳೇದು ಇದು ಮಾಡಿರೋದು, ಯಾವ ರೀತಿ ಒಳ್ಳೇದು ಅನ್ನೋದನ್ನ ಹೇಳ್ರಿ ಜನಕ್ಕೆ. ನಾನು ಹೇಳ್ತಾ ಇದ್ದೀನಿ, ನಾನು ಹೇಳ್ತಾ ಇದ್ದೀನಿ, ನೀವು ಮಾಡಿರೋದು ಒಳ್ಳೇದು ಒಪ್ಕೊಳ್ಳೋಣ. ಯಾವ ರೀತಿ ಒಳ್ಳೆಯದು? ವಿದ್ಯಾವಂತರಿಗೆ ಕೆಲಸ ಕೊಡ್ರಿ. ಏನಿವತ್ತು ರೈತರು ಇದ್ದೀರಾ, ಒಂದು ಹಾಸ್ಪಿಟ್ಲಿಗೆ ಹೋದರೆ 10 ಲಕ್ಷ 15 ಲಕ್ಷ 20 ಲಕ್ಷ ಹಾಸ್ಪಿಟ್ಲಿಗೆ ದುಡ್ಡು, ಸ್ಕೂಲವ್ರ ದುಡ್ಡು, ಮೆಡಿಕಲ್ ಸ್ಟೋರ್ ಅವ್ರ ದುಡ್ಡು. ಯಾರನ್ನ ಒಂದು ಸಣ್ಣ ಜನಕ್ಕೆ ಆಪ್ರೇಷನ್ ಮಾಡ್ಬೇಕಾದ್ರೆ 5-6 ಲಕ್ಷ, ಒಂದು ಬ್ರೈನ್ ಟ್ಯೂಮರ್ ಆಗ್ಬೋದು, ಒಂದು ಕಾಯಿಲೆ ಆಗ್ಬೋದು, ಒಂದು ಕಾಲು ಇಲ್ಲೋ ಒಂದು ಕಡೆ ಫ್ರ್ಯಾಕ್ಚರ್ ಆಗಿ ಕೊಳ್ತಿರ್ತದೆ, ಒಂದು ಚೂರು ಏನೋ ಗಾಯ ಆಗಿರ್ತದೆ, ಕಾಲು ಕೊಳ್ತೋಯ್ತು ಅಂತೀರಾ? ಅವೆಲ್ಲ ನಿಮ್ಗೆ ಕಾಣಿಸ್ತಾ ಇಲ್ವಾ? ಅದನ್ನು ಬದಲಾವಣೆ ಮಾಡಿ. ಜನಸಾಮಾನ್ಯರಿಗೆ ಆಗುವಂಥದ್ದನ್ನು ಬದಲಾವಣೆ ಮಾಡಿ, ಅದಾದ ಮೇಲೆ ಇದನ್ನು ಮಾಡಿ ನೀವು. ಇದಕ್ಕೆ ನಾವು ಸ್ವಾಗತ. ಇದನ್ನ ಯಾಕೆ ಯಾರನ್ನು ಕೇಳ್ತಾ ಇಲ್ಲ? ಇದನ್ನ ಯಾಕೆ ಯಾರಿಗೂ ಕಾಣಿಸ್ತಾ ಇಲ್ಲ? ಯಾರು ಇದ್ರ ಬಗ್ಗೆ ಯಾಕೆ ಗಮನ ಹರಿಸ್ತಾ ಇಲ್ಲ? ಬರೀ ನೀವು ಮಾತಾಡೋದು ಯಾವುದು, ಬರೀ ಮಾತಾಡ್ತಾ ಇರೋದು ಯಾವುದು, ನಿಮ್ಮ ಟೆಕ್ನಾಲಜಿನೇ ಮಾತಾಡ್ತೀರಾ, ನೀವು ಮಾತಾಡೋದೇ ಸರಿ ಅಂತೀರಾ, ನೀವು ನೋಟಲ್ಲಿ ಮಾತಾಡೋದು ಓಕೆ ಒಳ್ಳೇದು, ಕೈ ಇನ್ನೇನು ನಾವು ಖೋಟೋ ನೋಟ್ ಬರೋಲ್ಲ ಅಂತ ಅಂದ್ಕೊಂಡಿದ್ದೀವಿ, ಒಳ್ಳೇದು, ಈ ಅವಾಯ್ಡ್ ಆಗ್ತದೆ ಅಂದ್ಕೊಂಡಿದ್ದೀವಿ. ಬಿಡ್ರಿ, ಅದೇ 100 ರೂಪಾಯಿ ಬಿಡಿ, 200 ರೂಪಾಯಿ ಬಿಡ್ರಿ, 2,000 ರೂಪಾಯಿ ತೊಗೊಂಡೋಗಿ ಕೊಟ್ರೆ ಎಲ್ಲಿ ಚಿಲ್ಲರೆ ಕೊಡ್ತಾರೆ? ನಾನೇ ಹೋಟ್ಲಿಗೆ ಹೋಗಿದ್ದೀನಿ, ಇದು 500 ರೂಪಾಯಿ ಹಳೆ ನೋಟ್ ಕೊಡ್ರಿ, ಇಲ್ಲ ರೀ ನಾಳೆ ಯಾವನ್ನು ಬಂದು ಕೊಡ್ರಿ, ಊಟ ಹೋಗ್ರಿ, ಬಿಲ್ ಬೇಡ ಅಂತಂದ್ರು. 2,000 ರೂಪಾಯಿಗೆ ಹೊಸ ನೋಟ್ ಕೊಡೋಕೆ ಹೋದ್ರೆ ಬಿಲ್ಲೇ ಚಿಲ್ಲರೆ ಇಲ್ಲ ಅಂತಾರೆ. ಸಣ್ಣ ಜನಕ್ಕೆ 2,000 ರೂಪಾಯಿ ಬೆಲೆ ಏನಂತ ನಿಮಗೆ ಗೊತ್ತಿದೆ. ನಿಮ್ಮ ನೋಟು ನೀವು ಹಾಕ್ತಾ ಇದ್ದೀರಲ್ಲ, ನೀವು ಹಾಕ್ತಾ ಇದ್ರಲ್ಲ ಡ್ರೆಸ್ಸು, ಅದ್ರ ಬೆಲೆ ನಿಮಗೆ ಗೊತ್ತಿದೆ, ನನಗೆ ಗೊತ್ತಿದೆ. ಆದರೆ ರೈತರಿಗೆ ಗೊತ್ತಿಲ್ಲ. ಯಾವ್ದಾರ ರೈತರಿಗೆ ಹೋಗಿ ಇದು ಬಟ್ಟೆ 1 ಲಕ್ಷ ಅಂತ ಹೇಳ್ರಿ, ಹೇ ಇವನು ಯಾವ ಉಚ್ಚನನ್ ಮಗನ ಹತ್ರ ಅದಲ್ಲ. ಇದನ್ನು ಬದಲಾವಣೆ ಮಾಡಿ, ದಯವಿಟ್ಟು ನೀವು ಮಾಡ್ತಾ ಇರೋದನ್ನು ಒಪ್ಕೊಳ್ಳೋಣ. ಮೊದಲು ರೈತರು, ರೈತರಾದ್ಮೇಲೆ ವಿದ್ಯಾವಂತರು, ಈ ದೇಶದ ಪ್ರಜ್ಞಾವಂತರಿಗೆ ಇದನ್ನು ಸಲ್ಲಬೇಕಾಗ್ತದೆ. ದಯವಿಟ್ಟು ಇದನ್ನು, ಏನು ಹಿಂದೆ ರಾಜೀವ್ ಗಾಂಧಿ ಅವ್ರು ಕಂಡಂಥ ಕನಸು ಇವೆಲ್ಲ,
ಏನು ಯುವಕರಿಗೆ ವಿದ್ಯಾರ ವಿದ್ಯಾವತಿ ಏನು ಸಾಫ್ಟ್ವೇರ್ ಡೆವಲಪ್ ಆಗಿರೋದು ಅವರಿಂದ ಡೆವಲಪ್ ಆಗಿದ್ದು ಆ ಡೆವಲಪ್ಮೆಂಟ್ನ ನೀವು ಪ್ರಧಾನಮಂತ್ರಿಗಳು ಡೆವಲಪ್ಮೆಂಟ್ ಮಾಡಿ ತದನಂತರ ನೀವು ಯಾವುದೇ ಕಾರ್ಯನ ಅವ್ರು ನಿರುಪ ಈ ಕಾರ್ಯನ ಈಗ ಅಮೆರಿಕದಲ್ಲಿ ಎಜುಕೇಷನ್ ಫೀಸ್ ಇದೆಯಾ ನೀವು ನೋಡ್ರಿ ಎಲೆಕ್ಷನ್ ಆಯಿತು ಮೊನ್ನೆ ಒಪ್ಕೊಳ್ಳೋಣ ಯಾರೋ ಎಲ್ಲೋ ಕೂತ್ಕೊಂಡು ಎಲೆಕ್ಷನ್ ಮಾಡಿದಾಗ ಜನಕ್ಕೆ ನೀವು ಒಳ್ಳೇದು ಮಾಡಿದರೆ ಜನ ನಮ್ಗೆ ಓಟ್ ಹಾಕ್ತಾರೆ ಅಂತ ಕಾಲ ತಗೊಂಬನ್ನಿ ಒಪ್ಕೊಳ್ಳೋಣ ಅಧ್ಯಕ್ಷನ ಆಯ್ಕೆ ಮಾಡಿದ್ದು ಒಪ್ಕೊಳ್ಳೋಣ ಹೌದು ಆ ರೀತಿ ಮಾಡ್ರಿ ಇದು ಇವತ್ತು ನಮ್ಮಲ್ಲಿ ಇದೆಯಾ ನಮ್ಮಲ್ಲಿ ವ್ಯವಸ್ಥೆ ಇದೆಯಾ ಹೋಗ್ಲೇ ನಮ್ಮಲ್ಲ ಆ ವ್ಯವಸ್ಥೆ ಮಾಡಿ ನೀವು ಇದನ್ನ ಬದಲಾವಣೆ ತನ್ನಿ ನೀವು ಬಹಳ ಬುದ್ಧಿವಂತರು ಇದ್ದೀರಾ ಅಂತ ಗೊತ್ತಿದೆ ಈ ದೇಶಕ್ಕೆ ಆ ಬುದ್ಧಿವಂತನ ಬಳಕೆ ಮಾಡಿ ಈ ಸಾಮಾನ್ಯ ಜನನ ಮೇಲೆತ್ತಿ ನೀವು ತದನಂತರ ಮಾಡ್ರಿ ಒಂದು ಮಗು ಒಂದು 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 ಸ್ಕೂಲ್ ಫೀಸು ಸಾಮಾನ್ಯ ಗೌರ್ಮೆಂಟ್ ಸ್ಕೂಲಲ್ಲಿ ಯಾರು ಓದ್ತಾ ಇಲ್ಲ ಸಾಕಷ್ಟು ಜನ ಮೀಡಿಯಾದವ್ರು ಹೇಳ್ತಾರೆ ಪತ್ರಕರ್ತರು ಹೇಳ್ತಾರೆ ಗೌರ್ಮೆಂಟ್ ಸ್ಕೂಲಲ್ಲಿ ಹೋದ್ರೆ ನೀನು ಸರ್ಕಾರಿ ಕೆಲಸ ಕೊಡಿಸ್ತೀನಿ ಅಂತ ಹೇಳ್ರಿ ಅಂತಾರೆ ಮಾಡ್ರಿ ಅನೌನ್ಸ್ ಮಾಡ್ರಿ ಅನೌನ್ಸ್ ಮಾಡಿ ಸರ್ ಎಲ್ಲರಿಗೂ ಫೀಸ್ ಉಳಿತಲ್ಲ ಅಲ್ಲೇ ಸಾಮಾನ್ಯವಾಗಿ ಆಯ್ತಲ್ಲ ಸರ್ಕಾರಿ ಸ್ಕೂಲ್ಗಳು ಬನ್ನಿ ನಾನು ಸರ್ಕಾರಿ ಸ್ಕೂಲ್ ನನ್ನ ಮಕ್ಕಳನ್ನ ಸರ್ಕಾರಿ ಸ್ಕೂಲಲ್ಲಿ ಓದಿಸ್ತಾ ಇಲ್ಲ ಯಾಕೆ ಓದಿಸ್ತಾ ಇಲ್ಲ ಬಡ ಕೂಲಿ ಕಾರ್ಮಿಕರು ಯಾಕೆ ಓದಿಸ್ತಾ ಇಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ರಿ ನೀವು ಯಾಕೆ ಓದಿಸ್ತಾರ ಕಾರಣ ಏನು ನನ್ನ ಪಕ್ಕದ ಮನೆಯವನು ಪ್ರೈವೇಟ್ ಸ್ಕೂಲಲ್ಲಿ ಓದಿಸ್ತಾನೆ ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಕೇಳ್ದ ಓದಿಸ್ತಾ ಇದ್ದೀನಿ ಅಂದರೆ ನನ್ನ ಮಗಳು ಕೇಳ್ತಾಳೆ ಏನಪ್ಪ ಅವ್ರ ಪಕ್ಕದ ಮನೆಯವರು ಅಲ್ಲಿ ಗೌರ್ಮೆಂಟ್ ಸ್ಕೂಲ್ ಪ್ರೈವೇಟ್ ಸ್ಕೂಲಲ್ಲಿ ಓದಿಸ್ತಾವ್ರೆ ನೀನು ನಾನು ಗೌರ್ಮೆಂಟ್ ಸ್ಕೂಲ್ಗೆ ಸೇರಿಸಿದ್ಯಾ ನಾನು ಗೌರ್ಮೆಂಟ್ ಸ್ಕೂಲ್ ಬಟ್ಟೆ ಹಾಕೊಂಬೇಕಲ್ಲ ಅಂತ ಕೇಳ್ತಾಳೆ ಆ ತಂದೆ ಆದವನು ಕೂಲಿನೋ ನಾಲಿನೋ ತಲೆ ಹೊಡೆದೋ ಕಳ್ತನ ಮಾಡಿನೋ ತನ್ನ ಮಗಳಿಗೆ ಫೀಸ್ ಕಟ್ಟಿ ಒಂದು ವರ್ಷ ಓದ್ಸೋಣ ಅಂತಾನೆ ಎರಡನೇ ವರ್ಷಕ್ಕೆ ಈ ಪರಿಸ್ಥಿತಿ ಇದೆ ದಯವಿಟ್ಟು ಇದನ್ನೆಲ್ಲ ಮನಗಂಡು ಮಿಡ್ಲ್ ಕ್ಲಾಸ್ ಜನಗಳಿಗೆ ಸಣ್ಣ ಜನಕ್ಕೆ ನೀವು ಮಾಡ್ತಾ ಇರೋದು ಬಹಳ ತೊಂದರೆ ಆಗ್ತಾ ಇದೆ ಬಹಳ ಹೊರೆ ಆಗ್ತಾ ಇದೆ ಹಾಸ್ಪಿಟ್ಲು ಸ್ಕೂಲು ಏನು ಮೆಡಿಕಲ್ ಸ್ಟೋರು ಒಂದು ಇಂಜಿನಿಯರಿಂಗು ಒಂದು ಮೆಡಿಕಲ್ಲು ಎಲ್ಲಿಂದ ತರ್ತೀರಾ ಎಲ್ಲಿಂದ ಮಾಡ್ತೀರಾ ಇವನ್ನೆಲ್ಲ ವ್ಯವಸ್ಥೆ ಬದಲಾವಣೆ ಮಾಡಿ ಇವೆಲ್ಲ ವ್ಯವಸ್ಥೆ ಬದಲಾವಣೆ ಮಾಡಿದ್ಮೇಲೆ ನೀವು ಬರೀ ಬ್ಯಾಂಕಿಗೆ ಇವತ್ತು 2.5 ಲಕ್ಷ ಹಾಕ್ಬಿಟ್ರೆ ನನಗೆ ಇನ್ನು ಉಳಿಕೆ ದುಡ್ಡಿಗೆ ಕಪ್ಪಣ ಅಂತ ಬರ್ತದೆ ಅಂತ ಹೇಳ್ತಾ ಇದ್ದೀರಲ್ಲ ಇವೆಲ್ಲ ಬದಲಾವಣೆ ಆದಮೇಲೆ ಅದನ್ನು ಮಾಡಿದ್ರೆ ಅದು ಕಪ್ಪಣ ಆಗ್ತದೆ ಇದು ಯಾವುದು ಬದಲಾವಣೆ ಹೇಳ್ದೆ ಇದ್ದಂಗೆ ಅವನ್ನೆಲ್ಲ ಕೂಲಿನ ನಾಲಿನ ಮಾಡಿ ಇವತ್ತೊಬ್ಬನ ಗಾರೆ ಕೆಲಸದವನು ಕೆಲಸ ಇಲ್ಲ ಆಟೋ ಡ್ರೈವರಿಗೆ ನೋಡಿದ್ರಿ ನೀವು 4-5 ಜನ ಬಂದಿಲ್ಲಿ ಕೂತೀವಿ ನಮ್ಮ ಮನೆ ಹತ್ರ ಯಾಕೋ ಅಂದರೆ ಕೆಲಸ ಇಲ್ಲ ಅಣ್ಣ ಏನು ಮಾಡಬೇಕು ಅಂತಾರೆ ನೀವು ಮಾಡ್ತಾ ಇರೋ ಪರಿಸ್ಥಿತಿ 6 ತಿಂಗಳಲ್ಲ 10 ವರ್ಷ ಹಿಂದಕ್ಕೆ ಹೋದಂಗೆ ಆಗಿದೆ 5 ವರ್ಷ ಹಿಂದಕ್ಕೆ ಹೋಗಿದ್ದೀವಿ ಅಂತ ತಿಳ್ಕೊಳ್ಳಿ ಅಂತ ನನ್ನ ಭಾವನೆ ಸಾಕಷ್ಟು ಜನದ ಭಾವನೆ ಏನಿದೆಯೋ ಗೊತ್ತಿಲ್ಲ ಸಾಕಷ್ಟು ಜನದ ಭಾವನೆ ದುಡ್ಡಿರೋರು ಇವ್ರು ಮಾಡೋ ಸರಿ ಅಂತಾರೆ ಯಾಕೆ ಅಂದರೆ 1 ಕೋಟಿನ 35 ಲಕ್ಷ ರೂಪಾಯಿಗೆ ಮಾರ್ಕೊಂಡು 65 ಲಕ್ಷ ರೂಪಾಯಿ ಇಟ್ಕೊಳ್ಳೋರು 1 ವರ್ಷ ಜೀವನ ಮಾಡ್ತೀವಿ 2 ವರ್ಷ ಜೀವನ ಮಾಡ್ತೀವಿ ಅಂತಾರೆ ಆದರೆ ಕೂಲಿ ಮಾಡ್ತಾರೋನು ಏನು ಹೇಳ್ತಾನೆ ಕೂಲಿ ಮಾಡ್ತಾರೋನು ಕೆಲಸಕ್ಕೆ ಇವಾಗ ನಾಳೆ ಯಾರು ಕೆಲಸಕ್ಕೆ ಕರೆಯೋರಿಲ್ಲ ಯಾಕೆ ಅಯ್ಯೋ ಇದು ಎಲ್ಲಿಂದ ತರ ತಾಳಪ್ಪ ಈ ದುಡ್ಡನ್ನು ಅವನು ಕೆಲಸ ಇಲ್ಲ ಗಾರೆ ಅವನು ಕೆಲಸ ಇಲ್ಲ ಆಟೋದವನು ಕೆಲಸ ಇಲ್ಲ ಏ ತಾಳಪ್ಪ ಇದೆಲ್ಲಪ್ಪ ಇದು ಲೆಕ್ಕ ಕೊಡಬೇಕಂತೆ ನಾನು ಯಾಕಪ್ಪ ಆಟೋದಲ್ಲಿ ಬಸ್ಸಲ್ಲಿ ಹೋಗಲಿ ಅಂತಾನೆ ಕಾರು ಟ್ಯಾಕ್ಸಿ ಇವನ್ನೆಲ್ಲ ಯೋಚನೆ ಮಾಡಿ ಟೈಮ್ ಕೊಡಿ ಇನ್ನು 6 ತಿಂಗಳ 1 ವರ್ಷನ ಟೈಮ್ ಕೊಡಿ ಈ ಬದಲಾವಣೆ ತನ್ನಿ ದಯವಿಟ್ಟು ಎಲ್ಲ ಯುವ ಮಿತ್ರರಿಗೆ ನಾನೊಂದು ಸಂದೇಶ ಕೊಡ್ತೀನಿ ದಯವಿಟ್ಟು ಯೂಟ್ಯೂಬ್ನಲ್ಲೇ ಕೊಡಿ ಇದನ್ನು ಒಂದು ಸಂದೇಶ ರವಾನೆ ಆಗಲಿ ಎಲ್ಲಿ ನೀವು ಸಾಫ್ಟ್ವೇರ್ ಡೆವಲಪ್ ಮಾಡ್ತೀರಾ ಕೆಲಸಗಳು ಉದ್ಯೋಗ ಸೃಷ್ಟಿ ಮಾಡಿ ಈ ಉದ್ಯೋಗ ಸೃಷ್ಟಿ ಮಾಡಾದಮೇಲೆ ಇವತ್ತೇನು ನೀವು ವೈಟು ಬ್ಲಾಕು ಏನಿತ್ತು ನೀವು ಕಪ್ಪು ಅಂತ ಏನಿತ್ತು ಅದೆಲ್ಲ ಹೋಗ್ತದೆ ಅಲ್ಲಿವರೆಗೂ ಇದು ಹೋಗಲ್ಲ ನಮ್ಮನ್ನು ನಾವೇ ಹೊಡೆದಾಡ್ಕೊಂಡು ನಮ್ಮನ್ನು ನಾವೇ ಕಚ್ಚಾಡ್ಕೊಂಡು ತಿನ್ನೋಂಥ ಕಾಲ ಬರ್ತದೆ ಇದೇನಾದರೂ ನೀವು ಮಾಡಲಿಲ್ಲ ಅಂದರೆ ಈ ಸ್ಕೂಲ್ ವ್ಯವಸ್ಥೆ ಇರ್ಬೋದು ಹಾಸ್ಪಿಟ್ಲ್ ವ್ಯವಸ್ಥೆ ಇರ್ಬೋದು ಈ ಮೆಡಿಕಲ್ ಸ್ಟೋರ್ ಇರ್ಬೋದು ಏನು ITBT ಅವ್ರಿಗೆ ಅವ್ರಿಗೆ ಎಷ್ಟು ಸಂಬಳ ITBT ಅವ್ರಿಗೆ ಎಷ್ಟು ಸಮಯ ಸಂಬಳ ಲ್ಯಾಕ್ಸ್ ಟುಗೆದರು 3 ಕೋಟಿ ಸಂಬಳ ತಗೊಳ್ಳೋರವ್ರೆ 6 ಕೋಟಿ ಸಂಬಳ ತಗೋ ಅವ್ರಿಗೆ ಹಾಕ್ರಿ ಹೊರೆ ನೀವು ಅವ್ರು ಕಟ್ ಮಾಡಿ ಅವ್ರ ಸಂಸಾರಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿ ನೀವು ಹೇಳಿದ್ರಲ್ಲ ಇವಾಗ ಕಾರು ಒಂದು ಮನೆಗೆ ಒಂದು ಕಾರು ಗೋಲ್ಡು ಓಕೆ ಅವೆಲ್ಲ ಓಕೆ ಒಪ್ಕೊಬೇಕು ಸಾಮಾನ್ಯ ಜನಕ್ಕೆ ಅವೆಲ್ಲ ಸೇರಲಿ ಆದರೆ ಅವ್ರು ಕೊಡ್ತಾ ಇದ್ರಲ್ಲ ಸಂಬಳ ಅದನ್ನು ಕಟ್ ಮಾಡಿ ಏನು ನಿರುದ್ಯೋಗಿ ಯುವಕರಿದ್ದಾರೆ ಅವ್ರನ್ನ ಕೆಲಸಕ್ಕೆ ಅವರ ಎಜುಕೇಷನ್ ಮೇಲೆ ಇನ್ನು ಮುಂದಿನ ದಿನದಲ್ಲಿ ಮಾಡ್ರಿ ಮುಂದಿನ ದಿನದಲ್ಲಿ ಇವತ್ತೇನು ಅವರು ಆ ವಿದ್ಯಾರ ತಕ್ಕಾಗಾದರೂ ಅವ್ರ ಕೆಲಸ ಕೊಡಿ ಈ ದೇಶ ಬದಲಾವಣೆ ಆಗ್ತದೆ ಆ ಯುವಕರಿಂದ ಇವತ್ತು ಈ ದೇಶನ ಕಟ್ಟಬೋದು ಈ ದೇಶನ ಬದಲಾವಣೆ ಮಾಡ್ಬೋದು ಅದಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ ದಯವಿಟ್ಟು ಇದನ್ನು ಪರಿವರ್ತನೆ ಆಗಲಿ ಇರೋನು ಆಗ್ತಾನೆ ಇಲ್ದೇ ಇರೋನು ಆಗ್ತಾನೆ ಸಾಯೋನು ಆಗ್ತಾನೆ ಅದನ್ನು ಪರಿವರ್ತನೆ ಮಾಡಿದಾಗ ನೀವೇನಾದರೂ ಬದಲಾವಣೆ ತಂದಿದ್ದೀರಿ ಅನ್ನೋದಕ್ಕೆ ಇದೊಂದು ದಾರಿ ಆಗ್ತದೆ ದಯವಿಟ್ಟು ನಾನು ಇದನ್ನು ತಮಗೆ ಇನ್ನೂ ಒಂದಷ್ಟು ದಿವಸ ಟೈಮ್ ಕೊಡ್ರಿ ಈ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ ನನ್ನಂಥವ್ರು ಯಾರಾದರೂ ಈ ಕೂಗನ್ನ
ಯುವಕರು ಕೇಳಿದ್ದೆ ಆದರೆ ಇದಕ್ಕೆ ಸ್ಪಂದಿಸಿ ಹೋಗಲಿ, ಅವರು ಈ ಕೂಗನ್ನು ಮುಂದಿನವರೆಗೂ ತೊಗೊಂಡೋಗಿ ಟೈಮ್ ಕೊಟ್ಟು ಒಂದು ವರ್ಷ ಎರಡು ವರ್ಷ ಟೈಮ್ ಕೊಟ್ಟು ಇದನ್ನು ಬದಲಾವಣೆ ಮಾಡಿ. ಸಣ್ಣ ಜನಕ್ಕೆ ಸಾಕಷ್ಟು ಜನಕ್ಕೆ ಖಾತೆನೇ ಇಲ್ಲ. ರೈತರಿಗೆ ಬಂದರೆ ನಮ್ಮೂರುಗಳ ಕಡೆ ಹಳ್ಳಿಗಳ ಕಡೆ ಸಾಕಷ್ಟು ಜನಕ್ಕೆ ಖಾತೆನೇ ಇಲ್ಲ, ಅಕೌಂಟೇ ಇಲ್ಲ, ಪ್ಯಾನ್ ಕಾರ್ಡ್ ಆದರೆ ಏನು ಅಂತ ಗೊತ್ತಿಲ್ಲ ಅವ್ರಿಗೆ. ಏನು ಮಾಡ್ತಾರೆ ಅವರು? ಇತ್ತೀಚೆಗೆ ನಾನು ಎಲೆಕ್ಟ್ ಆದಮೇಲೆ, ಮೊನ್ನೆ ಜಿಲ್ಲಾ ಪಂಚಾಯತಿ ನನ್ನ ಶ್ರೀಮತಿ ಎಲೆಕ್ಟ್ ಆದಮೇಲೆ ನಾನೇ ಸ್ವಇಚ್ಛವಾಗಿ ಕರ್ಕೊಂಬಂದು ನಾನೇ ಕೈಯಿಂದ ದುಡ್ಡು ಖರ್ಚು ಮಾಡಿ ಒಂದೂವರೆ ಸಾವಿರ ಆಧಾರ್ ಕಾರ್ಡ್ ಮಾಡಿಸಿದ್ದೀನಿ. ಏನು ಕಣ ಆಧಾರ್ ಕಾರ್ಡು ಅಂತ ಕೇಳ್ತಾರೆ. ಏನು ಕಣ ಬೇಕು ಆಧಾರ್ ಕಾರ್ಡ್, ಈ ಕಾರ್ಡ್ ಏನಕ್ಕೆ ಬೇಕಣ ಅಂತಾರೆ. ಯಾರಿಗೆ ಅರಿವಿದೆ? ಅರಿವು ಮೂಡಿಸ್ರಿ. ಹೆಂಗೆ ಅರಿವು ಮೂಡಿಸೋದು? ಏನು ಇವತ್ತು ನೀವು ಟೆಕ್ನಾಲಜಿ ಮಾಡ್ತೀರಾ, ಅದೇ ರೀ ಟೆಕ್ನಾಲಜಿನಲ್ಲೇ ಹಳ್ಳಿಗಳ ಮಟ್ಟದಲ್ಲಿ ಟೆಕ್ನಾಲಜಿ ಯೂಸ್ ಮಾಡಿರಿ. ಹಳ್ಳಿಗಳಿಗೆ ಕೊಡ್ರಿ ಫಸ್ಟು, ಹಳ್ಳಿಗಳಿಗೆ ಆದ್ಯತೆ ಮಾಡಿ, ಹಳ್ಳಿಗಳಿಗೆ ಆದ್ಯತೆ ಕೊಡಿ. ಏನೀ ಮೊಬೈಲ್ ತಂದು ಕೊಟ್ರು ಅಂತ ರಾಜೀವ್ ಗಾಂಧಿ ಅವ್ರ ಕನಸಿತ್ತಲ್ಲ. ಇವತ್ತು ಸಣ್ಣವ್ರೂ ಮೊಬೈಲ್, ಮಕ್ಕಳು ಮಗ ಮೊಬೈಲ್ ಹಿಡ್ಕೊಂಡು ಮಕ್ಕಳು ಆಡ್ತಾರೆ. ಆ ಮಟ್ಟದಲ್ಲಿ ತೊಗೊಂಬನ್ನಿ, ಆ ಮಟ್ಟದಲ್ಲಿ ತೊಗೊಂಬಂದು ಆ ಮಟ್ಟಕ್ಕೆ ಅರಿವು ಅರಿವು ಬೆಳೆದಾಗ, ಅರಿವು ಮೂಡಿದಾಗ ಅವ್ರಿಗೇನಾದರೂ ತಿಳುವಳಿಕೆ ಆಗ್ತದೆ, ಡೆವಲಪ್ ಆಗ್ತದೆ. ದಯವಿಟ್ಟು ಇದನ್ನು ಒಂದು ವರ್ಷ ಆರು ತಿಂಗಳ ಟೈಮ್ ಕೊಟ್ಟು ಸಾಕಷ್ಟು ಜನ ಹಳ್ಳಿ ಭಾಗಗಳಿಗೆ ನಿಮ್ಮ ಅಧಿಕಾರಿಗಳನ್ನ, ಏನು ಅಧಿಕಾರಿಗಳಿದ್ದಾರೆ ಇವತ್ತು ದುಡ್ಡಿರೋದು, ಯಾರ ಹತ್ರನೂ ಅಲ್ಲ. ಯಾರ ಹತ್ರ ದುಡ್ಡಿದೆ ಅಂತ ನಿಮಗೂ ಗೊತ್ತಿದೆ. ಯಾರು ರೈತರ ಹತ್ರ ದುಡ್ಡು ಇಟ್ಕೊಂಡಿಲ್ಲ, ನ್ಯಾಣ ಹಾಕ್ಕೊಂಡು ಸತ್ತು ಎಷ್ಟೋ ಜನ ಸಾಯ್ತಾವ್ರೆ. ಬೆಳೆಗಳಿಲ್ಲ, ಈ ವರ್ಷ ಬರ, ಎರಡು ವರ್ಷದಿಂದ ಸರಿಯಾಗಿ ಮಳೆ ಆಗಲಿಲ್ಲ, ಅದರಲ್ಲಿ ಇದೊಂದು ತಂದಿಟ್ಟಿದ್ದೀರಲ್ಲ, ಇದೊಂದು ಸರಿನಾ? ಇದೊಂದು ತಂದಿಟ್ಟಿದ್ದೀರ? ಎರಡು ವರ್ಷದಿಂದ ಮಳೆ ಬೆಳೆ ಇಲ್ಲದೆ ಊಟಗಳಿಗಿಲ್ಲ. ಬನ್ನಿರಿ ನಮ್ಮ ಹಳ್ಳಿಗಳ ಕಡೆ ಕರ್ಕೊಂಡೋಗ್ತೀನಿ. ರಾಗಿ ಬೆಳೆ ಬಿಟ್ಟರೆ ಅವ್ರಿಗೆ ಇನ್ನೇನು ಬೆಳೆ ಗೊತ್ತಿಲ್ಲ. ರಾಗಿ ಬೆಳೆನೇ ಬೆಳೆ. ಇಲ್ಲಿ ಯಾವುದೋ ಸಿಟಿ ಬಾರ್ಡ್ರು ಲಿಮಿಟ್ಸಲ್ಲಿ ಯಾರೋ ಅದೋ ಇದೋ ಮಾಡ್ಕೊತಾರೆ. ಹಳ್ಳಿಗಳಲ್ಲಿ ಇವತ್ತು ಸಾಕಷ್ಟು ಜನ ಅದೇ ರೀತಿಯಲ್ಲಿ ಅದೇ ವ್ಯವಸ್ಥೆಯಲ್ಲಿದ್ದಾರೆ. ಅದೇ ರಾಗಿ ಬೆಳೆದ್ರೆ ಮುದ್ದೆ ಸಾರು ಇವತ್ತು ಅದೇ ಪರಿಸ್ಥಿತಿಯಲ್ಲಿದ್ದಾರೆ. ನೀವು ಬಿರಿಯಾನಿ ತಿನ್ಬೋದು, ಆ ಪರಿಸ್ಥಿತಿಯಲ್ಲಿ ಯಾರೂ ಇಲ್ಲ ಸ್ವಾಮಿ. ದಯವಿಟ್ಟು ಇದನ್ನು ಮನಗಂಡು ಇನ್ನೊಂದು ವರ್ಷ ಆದರೂ ಟೈಮ್ ಕೊಟ್ಟು ಜನಕ್ಕೆ ಸಹಕಾರ ಕೊಡಿ ಅಂತೇಳಿ ನಾನು ನನ್ನ ಏನು ಜನ ಆಯ್ಕೆ ಮಾಡಿದರೆ ಆ ಜನತೆ ಪರವಾಗಿ, ಈ ಒಂದು ರಾಜ್ಯದ ಪರವಾಗಿ, ಯುವಕರ ಪರವಾಗಿ ನಾನು ನಿಮ್ಮಲ್ಲಿ ಒಂದು ಕ್ಷಮೆ ಹಾಯಿಸ್ತಾ ಇದ್ದೀನಿ. ದಯವಿಟ್ಟು ಮೀಡಿಯಾದವ್ರನ್ನ ಅಷ್ಟೇ, ದಯವಿಟ್ಟು ವಾಸ್ತು ಅಂಶ ಏನಿದೆ ಅದನ್ನು ಹೇಳಿ. ನೀವುನು ನಿಮಗೂ ಅದು ಒಳ್ಳೆಯದು, ನೀವೂ ನಾವು ಅರ್ಥಕೊಳ್ಳಿ ಅದನ್ನು. ಯಾರೋ ಒಬ್ಬರನ್ನೇ ನೋಡಬೇಡಿ, ಒಬ್ಬರನ್ನೇ ತೋರಿಸ್ಬೇಡಿ. ಎಲ್ಲರೂ ಎಲ್ಲ ರೀತಿಯಲ್ಲೂ ಕಷ್ಟ ಇರೋದನ್ನು ಕಷ್ಟ ತೋರಿಸಿ, ಸುಖ ಇರೋದನ್ನು ಸುಖ ತೋರಿಸಿ. ಒಬ್ಬನ ಹಿಡ್ಕೊಂಡ್ರೆ ಒಬ್ಬನ ಹಿಡ್ಕೊಂಡು ಹೋಗ್ಬೇಡ್ರೆ. ದಯವಿಟ್ಟು ಇದನ್ನು ತಮ್ಮಲ್ಲಿ ನಾನು ಒಂದು ಎಲ್ಲೋ ಕಳಕಳಿಯಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಸಂದೇಶ ಮಾಡಿ ಅಂತೇಳಿ ಕೇಳ್ಕೊಂತೀವಿ ತಮ್ಮಲ್ಲಿ.